ಕುಡಚಿ ನಾಲ್ಕನೇ ಸುತ್ತಿನಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಅನ್ನೋದು ಡೀಟೇಲ್. ಕಾಂಗ್ರೆಸ್ನ ಮಹೇಂದ್ರ ತಮ್ಮಣ್ಣನವರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. 8700 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕುಡಚಿ ರಾಜೀವ್ ಅವರ ಕ್ಷೇತ್ರ, ಅಲ್ಲಿ ಕಾಂಗ್ರೆಸ್ ಮುನ್ನಡೆಯಲಿದೆ. ರಾಜೀವ್ ಅವರು ಬಿಎಸ್ಆರ್ ಕಾಂಗ್ರೆಸ್ ಇಂದ ಒಮ್ಮೆ, ಆನಂತರ ಬಿಜೆಪಿ ಇಂದ ಒಮ್ಮೆ ಗೆದ್ದವರು, ಈಗ ಹಿನ್ನಡೆಯನ್ನು ಅನುಭವಿಸುತ್ತಾ ಇದ್ದಾರೆ. ಪಿ ರಾಜೀವ್ ನಾಲ್ಕನೇ ಸುತ್ತಿನಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಕುಡಚಿಯಲ್ಲಿ ರಾಮನಗರ ಇಂಟರೆಸ್ಟಿಂಗ್, ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. 7ನೇ ಸುತ್ತಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರಾಮನಗರ ಕ್ಷೇತ್ರದಲ್ಲಿ ಇಕ್ಬಾಲ್ ಹುಸೇನ್ ಕಳೆದ ಬಾರಿಯೂ ಪ್ರಬಲ ಪೈಪೋಟಿ ಕೊಟ್ಟವರು. 4000 ಮತಗಳ ಅಂತರದಲ್ಲಿ ಹಿನ್ನಡೆ ನಿಖಿಲ್ ಕುಮಾರಸ್ವಾಮಿ. ಅಂತರ ಹೆಚ್ಚಾದಷ್ಟು ಅಪಾಯ ಹೆಚ್ಚು, ಅಂತರ ಸುತ್ತಿನಿಂದ ಸುತ್ತಿಗೆ ಹೆಚ್ಚಾದಷ್ಟು ಅಪಾಯ ಹೆಚ್ಚುತ್ತಾ ಹೋಗುತ್ತೆ. ಆ ಪರಿಸ್ಥಿತಿಯನ್ನು ಮ್ಯಾಚ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ರೌಂಡಿಗೆ. 4000 ಇಕ್ಬಾಲ್ ಹುಸೇನ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ ಮುನ್ನಡೆಯಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮುನ್ನಡೆಯಲಿದ್ದಾರೆ. 6ನೇ ಸುತ್ತಿನಲ್ಲೂ ಕೂಡ ಮುನ್ನಡೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಗೆಲುವಿನ ಕಡೆಗೆ ದಾಪುಗಾಲು ಅಥವಾ ಗೆಲುವಿನ ಕಡೆಗೆ ಸಾಗ್ತಾ ಇದ್ದಾರೆ. ಬಿಜೆಪಿಯ ನಾಗೇಶ್ ಮುನ್ನೋಳ್ಕರ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನಾಗೇಶ್ ಅವರಿಗೆ ಟಿಕೆಟ್ ಕೊಟ್ಟಿರೋ ವಿಚಾರಕ್ಕೆ ಬಿಜೆಪಿಯಲ್ಲೇ ಅಸಮಾಧಾನ ಆಯಿತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗ್ರಾಮೀಣ ಕ್ಷೇತ್ರದಲ್ಲಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮುನ್ನಡೆ ಕಂಡುಬರ್ತಾ, ಅವರು ಮೊದಲ ಸುತ್ತಿನಿಂದಲೂ ಕೂಡ ಮುನ್ನಡೆಯಲಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಅವರ ಮುನ್ನಡೆಯ ಅಂತರ 7049 ಮತಗಳು. ನೆಕ್ಸ್ಟ್ ಬಳ್ಳಾರಿ ನಗರ, ಕಾಂಗ್ರೆಸ್ನ ಭರತ್ ರೆಡ್ಡಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಬಿಜೆಪಿಯ ಸೋಮಶೇಖರ್ ರೆಡ್ಡಿ ವಿರುದ್ಧ 2926 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. 3ನೇ ಸ್ಥಾನಕ್ಕೆ ಕೆಆರ್ಪಿಪಿಯ ಅರುಣಾಲಕ್ಷ್ಮಿ ಅವರಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಇರೋದೇ ಬಿಜೆಪಿಯ ಮತಗಳ ವಿಭಜನೆ, ಬಿಜೆಪಿ ಮತಗಳ ವಿಭಜನೆ. ಅದು ಕಾಂಗ್ರೆಸ್ಗೆ ಅನುಕೂಲವಾಗಿರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಸೋಮಶೇಖರ್ ರೆಡ್ಡಿ ಮತ್ತು ಅರುಣಾಲಕ್ಷ್ಮಿ ಅವರ ಮಧ್ಯೆ ಹಂಚಿ ಹೋದಂಥ ಮತಗಳು ಭರತ್ ರೆಡ್ಡಿ ಅವರಿಗೆ ಲಾಭವನ್ನು ತಂದುಕೊಡ್ತಾ ಇದೆ. ಭರತ್ ರೆಡ್ಡಿ ಇಲ್ಲಿ ಮುನ್ನಡೆಯಲಿದ್ದಾರೆ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ. ಸೋಮಶೇಖರ್ ರೆಡ್ಡಿ 2926 ಮತಗಳ ಅಂತರದಲ್ಲಿ ಹಿನ್ನಡೆಯಲಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಕ್ಷೇತ್ರ. ಚಿಕ್ಕಮಗಳೂರು ಸಿಟಿ ರವಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಎಚ್ ಡಿ ತಮ್ಮಯ್ಯ ವಿರುದ್ಧ 812 ಮತಗಳ ಹಿನ್ನಡೆ ಸಿಟಿ ರವಿಯವರದು. 3ನೇ ಸುತ್ತು, ಇನ್ನೂ ಬಹಳ ಸುತ್ತುಗಳು ಬಾಕಿ ಇದೆ. 16 ಸುತ್ತಿನವರೆಗೂ ಕೂಡ ಮತ ಎಣಿಕೆ ಇರುತ್ತೆ. ಕೆಲಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಲ್ಲಿದೆ. 16 ಅಂತ ಅಂದ್ಕೊಂಡ್ರು ಕೂಡ 3ನೇ ಸುತ್ತಿನಲ್ಲಿ ಸಿಟಿ ರವಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಅಲ್ಪ ಪ್ರಮಾಣದ ಹಿನ್ನಡೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.